ಇದೆಲ್ಲದರ ನಡುವೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸೆಡೆದಿದೆ ಅದರಲ್ಲೂ ದಿನೇಶ್ ಗುಂಡೂರಾವ್ ಪಟ್ಟಿ ಮಾಡಿ ಟ್ವೀಟ್ ಮಾಡಿದ್ದಾರೆ ಅರವತ್ತೊಂದು ಯೋಜನೆಗಳಿಗೆ ನ್ಯಾಯಾಪೇಸ ಹಣ ಕೊಡದ ಕೇಂದ್ರ ಸರ್ಕಾರ ಅಂತ ಟ್ವೀಟ್ ಮಾಡಿದ್ದಾರೆ ರಾಜ್ಯದ ವಿವಿಧ ಇಲಾಖೆಗಳ ಮೂಲಕ ಜಾರಿಯಲ್ಲಿರುವ ಅರವತ್ತೊಂದು ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಈವರೆಗೆ ಬಿಡಿಗಾಸು ಬಿಡುಗಡೆ ಮಾಡಿಲ್ಲ ಇಪ್ಪತ್ತ್ಮೂರು ಇಲಾಖೆಗಳ ಮೂಲಕ ಅರವತ್ತೊಂದು ಯೋಜನೆ ಅನುಷ್ಠಾನಗೊಳಿಸಲಾಗ್ತಿದೆ ಈ ಯೋಜನೆಗಳಿಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಹತ್ತು ಸಾವಿರದ ನಾನ್ನೂರ ನಲವತ್ತೇಳು ಕೋಟಿ ಅನುದಾನ ನೀಡಲಾಗಿತ್ತು ಆದರೆ ಈ ಸಾಲಿನಲ್ಲಿ ಹಣ ಬಿಡುಗಡೆ ಆಗಿಲ್ಲ ಸೊ ಚುನಾವಣಾ ಪೂರ್ವದಲ್ಲಿ ಬಿಜೆಪಿನ ಗೆಲ್ಲಿಸದಿದ್ದರೆ ಅನುದಾನ ಸ್ಥಗಿತಗೊಳಿಸುವುದಾಗಿ ನಡ್ಡಾ ಬೆದರಿಕೆಯನ್ನು ಹಾಕಿದ್ರು ಆದರೂ ನಡ್ಡಾ ಬೆದರಿಕೆಗೆ ಜಗದ ಜನ ಬಿಜೆಪಿಯನ್ನ ಇನಾಯವಾಗಿ ಸೋಲಿಸಿದ್ರು ಈಗ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಅನುದಾನ ಸ್ಥಗಿತಗೊಳಿಸಿದೆ ಇದನ್ನು ಯಾವ ನೆಲೆಯಲ್ಲಿ ಅರ್ಥೈಸಿಕೊಳ್ಳಬೇಕು ಅಂತ ಕಿಡಿಕಾರಿದ್ದಾರೆ ನರೇಗಾ ಗ್ರಾಮ್ ಸಡಕು ಪಿಎಂ ಆವಾಸ್ ಯೋಜನೆ ಪಿಎಂ ಆವಾಸ್ ಯೋಜನೆ ನಗರ ಮತ್ತು ಗ್ರಾಮೀಣ ಆರೋಗ್ಯ ರಾಷ್ಟ್ರೀಯ ಕಾರ್ಯಕ್ರಮ ಸಮಗ್ರ ಶಿಕ್ಷಣ ಮಧ್ಯಾಹ್ನ ಬಿಸಿಯೂಟ ಸ್ಮಾರ್ಟ್ ಸಿಟಿ ಇಂದಿರಾಗಾಂಧಿ ವೃದ್ಧಾಪ್ಯ ವೇತನ ಗಾಂಧಿ ವಿಧವಾ ವೇತನ ಸ್ವಚ್ಛ ಭಾರತ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಸೊ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಳೆದ ಬಾರಿ ಹತ್ತುವರೆ ಸಾವಿರ ಕೋಟಿ ಕೊಟ್ಟಿದ್ರು ಇವತ್ತು ಒಂದು ನಾಯ ಪೈಸಾ ಕೊಟ್ಟಿಲ್ಲ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಸ ರಾಜಕಾರಣ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಶುರುವಾಗಿ ಯಾವುದೋ ಕಾಲ ಆಗೋಗಿದೆ ಈಗಲೂ ಅದೇ ನಡೀತಾ ಇರೋದು ಮುಂದೆಯೂ ಕೂಡ ಇದು ಮುಂದುವರಿಯುತ್ತೆ ಬಟ್ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನ ಕೊಡಬೇಕು ಹಾಗೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೂಡ ಬರೀ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ಕೊಡದೆ ಎಲ್ಲ ಶಾಸಕರಿಗೂ ಸಮನಾಗಿ ಹಂಚೋ ಕೆಲಸ ಆದರೆ ಆಗತ್ತೆ ಎಲ್ಲ ಆಗ್ಬಿಟ್ಟಿದೆ ಬಿ ಜೆ ಪಿ ಅವ್ರಿಗೆ ಅನುದಾನ ಕೊಡದೇ ಇರೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪಿಯವ್ರು ಕೊಡಲ್ಲ ಬಿ ಜೆ ಪಿ ಇದ್ದಾಗ ಕಾಂಗ್ರೆಸ್ ಕೊಡಲ್ಲ ಸೊ ಈ ರೀತಿಯ ಧೋರಣೆ ರಾಜ್ಯದಲ್ಲಿ ನಡೀತಾ ಇತ್ತು ಇದು ಕೇಂದ್ರ ಕೂಡ ಅನುಸರಿಸಿದೆ ಅಂತ ಕಾಣುತ್ತೆ ಬಟ್ ಇಟ್ಸ್ ನಾಟ್ ಗುಡ್ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗಾಗಿ ಇವತ್ತು ಈ ಪ್ರೆಸ್ ಮೀಟ್ ಮಾಡಿ ಮಾತನಾಡ್ತಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇರೋ ಅನುದಾನ ರಾಜ್ಯದಲ್ಲೂ ಕೂಡ ಕೊಡಬೇಕಾದ್ರೆ ಎಲ್ರಿಗೂ ಸಮಾನ ಹಂಚಿಕೆ ಮಾಡಬೇಕು ಕೇಂದ್ರ ಕೂಡ ಕೊಡಬೇಕು ಈ ಕೆಟ್ಟ ಪಾಲಿಟಿಕ್ಸ್ ಒಳ್ಳೆಯದಲ್ಲ ಬಟ್ ಪ್ರಶ್ನೆ ವೀಕ್ಷಕರು ನಿಮಗೆ ಅನುದಾನವನ್ನು ಬಿಡುಗಡೆ ಮಾಡದೆ ಆಟಾಡಿಸಿರ್ತಕ್ಕಂಥ ಕೇಂದ್ರ ಸರ್ಕಾರದ ನಡೆ ಬಗ್ಗೆ ತಾವೇನಂತೀರಿ ಕಾಮೆಂಟ್ ಮಾಡಿ ತಿಳಿಸಿ ಯಾರು ಬೆಸ್ಟಾಗಿ ಕಾಮೆಂಟ್ ಮಾಡ್ತೀರ ನಾಳೆ ನ್ಯೂಸಲ್ಲಿ ಅದನ್ನು ಓದ್ತೀವಿ